हाय एल्लरिगू नमस्कार नीवु नोड्तिदिरा मनु आर्टिफैक्ट्स यूट्यूब चानल ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ನಮ್ಮ ಕನ್ನಡ ಇಂಡಸ್ಟ್ರಿಯ ನಾಲ್ಕು ವಿಶೇಷವಾದ ವಿಷಯಗಳಿವೆ, ಏನು ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ ಇವತ್ತು ರಿಲೀಸ್ ಆದ ಟೋಬಿ ಬಗ್ಗೆ ಮಾತಾಡೋಣ. ಜನ ಏನು ಎಕ್ಸ್ಪೆಕ್ಟ್ ಮಾಡಿದ್ರು ಅದಕ್ಕಿಂತ ಜಾಸ್ತಿನೇ ಇದೆ ಟೋಬಿ. ರಾಜ್ ಬಿ ಶೆಟ್ಟಿಗೆ ಹೊಸ ರೆಕಾರ್ಡ್ ತಂದುಕೊಡುವ ಸಾಧ್ಯತೆ ಕೂಡ ಇದೆ. ರಿಲೀಸ್ ಆದ ಎಲ್ಲ ಕಡೆಯೂ ಭರ್ಜರಿಯಾಗಿ ರೆಸ್ಪಾನ್ಸ್ ಸಿಗ್ತಿದೆ. ಈ ಸಿನಿಮಾ ನೋಡಿದವರು ಆದಷ್ಟು ಬೇಗ ನೋಡಿ ಅಂತ ಹೇಳ್ತಾ ಟೋಬಿಗೆ ಆಲ್ ದ ಬೆಸ್ಟ್. ಕಿಚ್ಚ ಸುದೀಪ್ ಅವರು ಪೌಡರ್ ಸಿನಿಮಾಗೆ ಕ್ಲ್ಯಾಪ್ ಮಾಡಿದರು. ಕೆಆರ್ಜಿ ಮತ್ತು ಟಿವಿಎಫ್ನ ಬ್ಯಾನರಲ್ಲಿ ದಿಗಂತ್ ಮತ್ತು ಇನ್ನು ಅನೇಕ ಕಲಾವಿದರು ನಟಿಸಿರುವ ಈ ಸಿನಿಮಾಗೆ ಕಿಚ್ಚ ಸುದೀಪ್ ಅವರು ಸಾಥ್ ಕೊಟ್ಟಿದ್ದಾರೆ. ದರ್ಶನ್ ಅವರು ಸಡನ್ ಆಗಿ ಮಾಧ್ಯಮಕ್ಕೆ ಕ್ಷಮೆಯಾಚನೆ ಮಾಡಿದ್ದಾರೆ. ಮೂರು ನಾಲ್ಕು ವರ್ಷಗಳಿಂದ ಡಿ ಬಾಸ್ ಮತ್ತು ಮೀಡಿಯಾ ಜೊತೆ ಒಂದು ಸಣ್ಣ ಮನಸ್ತಾಪ ಇತ್ತು. ಇತ್ತೀಚೆಗೆ ಅದನ್ನು ಬಗೆಹರಿಸಿ ವರಮಹಾಲಕ್ಷ್ಮಿಗೆ ವಿಶೇಷವಾಗಿ ಟ್ವೀಟ್ ಮಾಡಿ ಕ್ಷಮೆ ಕೋರಿದ್ದಾರೆ. ಸಿಂಪಲ್ ಸ್ಟಾರ್ ರಕ್ಷಿತ್ ಶೆಟ್ಟಿ ಅಭಿನಯದ 777 ಚಾರ್ಲಿಗೆ ನ್ಯಾಷನಲ್ ಅವಾರ್ಡ್. ಕಳೆದ ವರ್ಷ ತೆರೆ ಕಂಡು ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು. ಒಂದು ನಾಯಿ ಮತ್ತು ಮನುಷ್ಯನ ನಡುವೆ ಇರುವ ಸಂಬಂಧದ ಕಥೆ ಇರುವ ಈ ಸಿನಿಮಾಗೆ ಬೆಸ್ಟ್ ಫಿಲ್ಮ್ ಅಂತ ಅವಾರ್ಡ್ ಸಿಕ್ಕಿದೆ.